ಪುರುಷನಿಗೆ ಬಲ ಇಲ್ಲ ನೋಡ್ರಿ. ಅಮಾಸ್ಯ ಒಂದು ದಿನ ಪೂರ್ವ ದಿಕ್ಕೆ ಪ್ರಯಾಣ ಕಲ್ಸ್ಬೇಡ್ರಿ. ಗಾಡಿಲಿ ಬಂಡಿಲಿ ಇದಕ್ಕೆಲ್ಲ ಹೋಗೋರು ಬರಂತೋರು ನಿಧಾನಕ್ಕೆ ಹೋಗಿ ನಿಧಾನ ಬಂದ್ರಪ್ಪ. ಇದೇ 2035 ಇಸ್ವಿಯಲ್ಲಿ ಇದೇ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪೆಯಲ್ಲಿರುವ ಕಲ್ಲಿನ ಕೋಳಿ ಹೋಗುತ್ತೆ ನೋಡ್ರಪ್ಪ. ಮುಂದಿನ ದಿನಮಾನಗಳು ನಡಿಯಾದಿಗೆ ಸುಂಕ, ಕುಡಿಯ ನೀರಿಗೆ ಸುಂಕ, ತಿನ್ನೋ ಅನ್ನಕ್ಕೆ ಸುಂಕ ನೋಡ್ರಿ. ನಾನು ನಾನಂತ ಮೆರಿಬೇಡಿ, ಮೆರಿತಿದ್ದ ಯಾವತ್ತು ಶಾಶ್ವತ ಉಳಿಯೋದಿಲ್ಲ. 2040ನೇ ಇಸ್ವಿಯಲ್ಲಿ 148 ಜಾತಿ ಮತಗಳು ಒಂದೇ ಕುಡದಲ್ಲಿ ನೀರು ಕುಡಬೇಕಂತ ಶರಣ ಸರ್ ಅವರೇ. ಕಾಲಕಾಲಕ್ಕೂ ಮಳೆ, ಕಾಲಕಾಲಕ್ಕೂ ಬೆಳೆ ನೋಡ್ರಪ್ಪ. ಮುಂದಿನ ದಿನಮಾನಗಳು 2035-36ನೇ ಇಸ್ವಿಯಲ್ಲಿ ಒಂದು ಕುಡ ನೀರು 11 ರೂಪಾಯಿ ಬೆಲೆ ಕಟ್ಟಿ ಒಂದು ಮಾರಾಟ ಮಾಡುವಂತ ಕಾಲ ಬರುತ್ತೆ ನೋಡ್ರಪ್ಪ. ನಾವು ಜಾಣರು, ನಮ್ಮ ಮಕ್ಕಳ ಜಾಣರು ಪ್ರಪಂಚ ಮುಂದೆ ಈಗ ಇವತ್ತು ತಿಳ್ಕೊಬೇಡ್ರಿ. ಯಾವತ್ತು ಯೋಗ ತುಂಬ 150 ಸಾವಿರ ಇಟ್ಕೊಂಡ್ರೆ ನಾನೇ ಕೋಟೆ ಬರ ಅಂತ ಬರೀಬೇಡ್ರಪ್ಪ. ಕೂಲಿ ಮಾಡುವನು ಕುದುರೆ ಎತ್ತಬೇಕು, ಕುದುರೆ ಎತ್ತಿದವನು ಕೂಲಿ ಮಾಡಬೇಕು ನೋಡ್ರಿ. ಸಪ್ತ ಸಮುದ್ರಗಳು ಜಲ ಬತ್ತಬೇಕು, ರೆಕ್ಕಿಲದ ಪಕ್ಷ ಹಾರಾಡಬೇಕು, ಹೆಚ್ಚಿಲದ ಬಂಡಿ ಒತ್ತೆತ್ತಿ ಓಡಾಡಬೇಕಂತ ಶರಣ ಸರ್ ಅವರೇ ನಮ್ಮ ಕೊಡಕಲ ತಾತವರು. ಮುಂದಿನ ದಿನಮಾನಗಳು ಈ ಜಿಲ್ಲೆಗೆ ಮಳೆ ಇಲ್ಲ ಬೆಳೆ ಇಲ್ಲ ಅನ್ಕೋಬೇಡ್ರಿ. 2022-23ನೇ ಸೇಲಿ 7 ಆಣೆ ಮಳೆ ಕೊಟ್ಟವನೆ, 8 ಆಣೆ ಬೆಳೆ ಕೊಟ್ಟವನೆ, 2 ಆಣೆ ವಿಪರೀತ ಗಾಳಿ ಕೊಟ್ಟವನೆ, 1 ಆಣೆ ಬಿಸಿಲು ಕೊಟ್ಟ ನೋಡ್ರಪ್ಪ. ಸಾಕೆ ಓಣೆಗಿಷ್ಟು 7 ಒಕ್ಕಲೆ ಬೇಕಾದಷ್ಟಿದೆ. ಹಿಂದೆ ಸಿದ್ದಾರೂಢ ಅಜ್ಜರು, ಬುಡೇಕಲ ತಾತವರು, ಬುಗುಲಾದಿ ಸದಾಶಿವಮೂರ್ತಿಯವರು ಸಾರ ಬೇಕಾದ್ರಿ. ಮನೆ ಬಿಟ್ಟು ಓಣೆ ಬಂದು ಕೇಳ್ತಾ ಇದ್ರು. ಈಗ ಮನೆ ಬಿಟ್ಟು ಓಣೆ ಬಂದ್ರೆ ಸಾರು ಮಣ್ಣಾಗುತ್ತೆ, ಸಾಸುಡೆ ಬಂದು ತೆರಿಗೆ ನಿಲ್ಬೇಕು, ಆ ನೀರು ತರಬೇಕಂದ್ರೆ ಊರು ಬಿಟ್ಟು ಮೂರು ಮೈಲು ಬಂದು ಹೋಗ್ಬೇಕನ್ನ ಮಾಯ ಪ್ರಪಂಚ. 2022-23ನೇ ಇಸ್ವಿಯಲ್ಲಿ ಒಬ್ಬೊಬ್ಬ ಇರುವ ಕೃಷಿನಿಗೆ ಬಲ ಇಲ್ಲ ನೋಡ್ರಪ್ಪ. ಸಾಕಿ ಓಣೆಗಿಷ್ಟು ಈ ಓಣಿ ಮಂದಿ ಮಕ್ಕಳಿಗೂ ದನಕರಗಳಿಗೂ ಬಾಣೆಂತರು ಬಸರದ ಒಳ್ಳೇದಾಗ್ಲಿ. ಯಾರು ನೀತಿವಂತರು ಶಿವಸೇನ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿದ್ರು ಕೊಡುವಂತರು ದಾನ ಧರ್ಮ ಕೊಡ್ತಿರೋ, ಈ ಓಣಿ ಒಂದು ನಾಸ್ತಿ ಅಂತಿರೋ, ಮುಂದೆ ಹೋಗಲು ಅವಕಾಶ ಮಾಡಿಕೊಡ್ರಪ್ಪ. ಓಂ ನಮ ಕೊಡೇಕಲ್ ಮಹಾರಾಜ್ ಕೀ ಜೈ. ಓಂ ನಮ ಶಿವಾಯ.